ನಮಸ್ಕಾರ ರೀ ಶರಣ್ ರೀ, ನಾನು ನಿಮ್ಮ ಬಾಜುಮನಿ ಅಕ್ಕರು ಬಂದಿನ್ರಿ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ ಹೇಳತ್ತೀನಿ ನೋಡ್ರಿ. ಎಷ್ಟು ಚಂದ ಬದಲಾವಣೆ ಆಗ್ತದೆ ನೋಡ್ರಿ ಯುಗಾದಿ ಬಂತಂದ್ರೆ. ಮನೆ ಮುಂದೆ ರಂಗೋಲಿ ಹಾಕಿ ಬಾಕಲಿಗೆ ಮಾವಿನಕಾಯಿ ತೋರಣ ಕಟ್ಟಿದ್ರೆ ಜಗಮಗ ಅಂತ ಹೊಳಿತದೆ. ಇನ್ನು ಹೊರಗೂ ಗಿಡ ಚಿಗುರು ನಿಂದಿರ್ತಾವ, ಆ ಹಸೂರ್ ಎಲಿದಾಗಿನ ಗಾಳಿ ಹೊಂಟತಂದ್ರೆ ಹಾ ಹಾ ಜೀವ ಸುಕೂನ್ ಅಂತ ಅನಿಸ್ತದೆ ನೋಡಕ್ಕರು. ಈಜಿನ ಒಣಗಿ ನಿಂತಿವ ಗಿಡ ಎಲ್ಲ ನನಗೂ ನೋಡಂತ ಚಿಗುರ್ತಾವ್ರಿ. ಏನ ಮುಂದ ಚಂದ ಅನಿಸ್ತದಕ್ಕರು, ಋತು ಬದಲಾವಣೆ ಆಗ್ತದಲ್ಲ, ಹಂಗಂದಿನ ಉಣ ತಿನ್ನ ರೀತಿ ರಿವಾಜನು ಬದಲಾವಣೆನೇ ಆಗ್ತದಕ್ಕರು. ಹೆಂಗೆ ನೋಡ್ರಿ ಎಷ್ಟು ತಲೆ ಓಡಿಸ್ಯಾರ ನಮ್ಮ ಹಿರಿಯರು. ಖರೆ ನಾವು ಅದು ಅಲ್ಲ ಇದು ಅಲ್ಲ ಅಂತ ಯಾಕರು ನಿಯಮಾನಿಷ್ಠೆನೇ ನೆಂಪು ಹೋಲುಗತ್ತೀವಿ. ಈಗ ನೋಡಕ್ಕರು ಎಳ್ಳು ಬೆಲ್ಲ ತಿನ್ಬೇಕು ಸಂಕ್ರಾಂತಿಗೆ ಅಂತಾರ್ರಿ. ಈ ಬೆಲ್ಲ ಒಲ್ಲನ ಮಂದಿನೇ ಅನಗಾಡ್ರಿ. ಸಕ್ರಿ ಸಕ್ರಿ ಎಳ್ಳು ಸಕ್ರಿನೇ ತಿಂದು ಕಡೆಯಕ್ಕೆ ಆತಾರ್ರಿ. ಖರೆ ಎಳ್ಳು ಬೆಲ್ಲ ಮೈಗೆ ಚಂದ, ಆ ಚಳಿ ಇರ್ತದ, ಮೈ ತಂಪಿರ್ತದ, ಮೈ ಹೀಟ್ ಆಗ್ತದ ಅಂತ ಕೇಶಿಂದ ಆ ನಿಯಮಾನಿಷ್ಠೆ ಮಾಡಿರ್ತಾರೆ. ಹಬ್ಬದ ನೆವನಕನ ತಿಲ್ಲಿ ಅತ ಇದು ಮಂದಿ ಒಲ್ಲ ಒಳಕ ಅನ್ನೋದೇ ಹೆಚ್ಚಿರ್ತದ್ರಿ. ಈಗ ಇದು ಬೇವು ಬೆಲ್ಲ ತಿನ್ರಿ ಯುಗಾದಿಗೆ ಅಂತದ್ರಿ. ಹಾಂ, ಈ ಕಡೆ ಕೈ ಈ ಕಡೆ ರುಚಿ, ಇದನ್ನು ಚರ್ಮಕ್ಕೆ ಒಳ್ಳೆಯದು. ಸುಡು ಸುಡ ಬಿಸಿಲಿಗೆ ಚರ್ಮಕ್ಕನು ಏನೂ ಆಗಬಾರ್ದು, ದೇಹಕ್ಕನು ಏನೂ ಆಗಬಾರ್ದು ಅಂತ ಕೇಶಿಂದ ಇದು ಬೇವು ಬೆಲ್ಲ ತಿನ್ನು ಅಂತ ಅಂತಾರ್ರಿ. ನಮ್ಮ ಕಡೆ ಬ್ಯಾವು ಅಂತ ಮಾಡ್ತಾರ್ರಿ. ಏ ಮಂದಿ ತಿನ್ನಲ್ಲ ಬಿಡು ಅಂತ ಕೇಶಿಂದ ಏನದ, ಇದು ಬೆಲ್ಲ ಹುಂಚಿಕೆದು ರಸ ಹಾಕಿ ಚಂದ ನೀರು ಕಲಸಿ ಪುಟಾಣಿ ಪುಡಿ ಮತ್ತು ಎಳ್ಳಿನ ಪುಡಿ ಹಾಕಿ ಮಾನಕಾಯಿ ಸಣ್ಣ ಪೀಸ್ ಕಟ್ ಮಾಡಿ ಇದು ಬೇನೆಲಿ ಹೂವು ಹಾಕತಾರ ಅಕ್ಕರು. ಒಳಗೆ ಜರ ಬಳ್ಳಳ್ಳಿನೂ ಹಾಕತಾರ. ಈಗ ಇನ್ನ ಜರ ಛತ್ರೈಲೆ ಮಾಡ್ಬೇಕಂತ ಕೇಶಿಂದ ಕ್ಯೂ ಅಂಗೂರ ಕಲ್ಲಂಗಡಿ ಮತ್ತಂದ್ರೆ ಇವು ಹಣ್ಣು ಹಂಪಲನ್ನು ಹಾಕಿ ಬ್ಯಾವ್ ಮಾಡಗತ್ತಾರ್ರಿ. ಯುಗಾದಿ ಅಂದ್ರೆ ಬ್ಯಾವಿನ ಗಡ್ಗೆ ಪೂಜೆನೇ ಇಂಪಾರ್ಟೆಂಟ್ ಇರ್ತದೆ ರೀ. ಖರೆ ಈಗಿನ ಮಂದಿಗೆಲ್ಲ ಗೊತ್ತೇ ಇಲ್ಲರಿ, ಏನ ಮನೆಗೆ ಯಾರು ಕುಡಿಯಲ್ರಿ ಅದು, ನಮ್ಮ ಮನೆಗೆ ಯಾರು ಕುಡಿಯಲ್ರಿ ಅದು ಅಂತ. ಹ್ಞೂ ಗೊತ್ತೇ ಇಲ್ಲ ಹೆಚ್ಚಾನು ಹೆಚ್ಚು. ಅದಕ್ಕೆ ಒಂದ್ಸಲ ನಾವು ಕಾಂಪಿಟೇಷನ್ ಭೀ ಮಾಡಿದ್ದೇವ್ರಿ, ಬ್ಯಾವ್ ಮಾಡೋ ಕಾಂಪಿಟೇಷನ್. ನಮ್ಮ ಹೆಣ್ಮಕ್ಳು ಅನಗಡ ಖುಷಿಯಲ್ಲೇ ಬಂದು ಪಾರ್ಟಿಸಿಪೇಟ್ ಮಾಡಿದ್ರು. ಗಡಿಗೆ ಗಡಿಗೆ ಬ್ಯಾವ್ ಮಾಡ್ಕೊಂಡು ಬಂದಿರು. ಕುಡಿದು ಕುಡಿದು ಎಲ್ಲರೂ ಏನದ, ಎಷ್ಟು ಟೇಸ್ಟ್ಗೆ ಎಷ್ಟು ಟೇಸ್ಟ್ ಬ್ಯಾವಲತ್ತಿರು. ಕುಡಿದ್ರೆ ಗೊತ್ತಿರ್ತದಲ್ರಿ ಈ ಹಬ್ಬ ಹುಣ್ಣಿ ಬರೋದು ಹ್ಯಾಂಗರ ಅಲ್ಲಕ್ಕರು. ಮನೆಯಾನವ್ರು ಡಿಮ್ಯಾಂಡೇ ಮಕ್ಕಳಾಗ್ತದ, ಸಕ್ರಿ ಹಾಕಿ ಹೋಳಿಗೆ ಮಾಡು, ಬಜಿ ಕರಿ, ಅಂತ ಪಾಪಡೆ ಕರಿ, ನಾ ಹಾಲಿನ ಜೊತೆ ಹೋಳಿಗೆ ಉಣಲ್ಲ, ನಾ ನೀರಿನ ಜೊತೆ ಅನ್ನ ಉಣಲ್ಲ. ಇವು ಬರೇ ಅದು ಅಲ್ಲ ಇದು ಒಳಕ ಅನ್ನ ಮಂದಿನೇ ಹೆಚ್ಚರಿ. ಈ ಮಾಡೋರಿಗೆ ಏನಂತದ, ಯಾರು ಉಣಂತಿಗಿ, ನಮಗೇನು ಹೇರ್ ನಿಂತ ಮಾಡೋದು ಅಂತ ಒಲ್ಲ ಅನಿಸ್ಬಿಡ್ತದ್ರಿ ಜೀವ. ಖರೆ ಹಬ್ಬ ಹುಣ್ಣಿ ನೇಮ ನಿಷ್ಠಿ ನಮ್ಮ ಆರೋಗ್ಯದ ಸಲ್ಯಾಕನೂ ಅದ. ಹೈಂದಿಲ್ಲಕ್ಕರು ನೋಡು, ಯುಗಾದಿಗೆ ಅಭ್ಯಂಜನ ಸ್ನಾನ ಮಾಡ್ಬೇಕತ್ತಾರ್ರಿ. ಅದೇ ಎಣ್ಣೆ ಹಚ್ಕೊಂಡು ಹ್ಞೂ ಎಣ್ಣೆ ಹಚ್ಕೊಂಡು ಬೇನ್ ತಪ್ಪಲ ಮೇಲೆ ನಿಂತು ಇಲ್ಲಾಂದ್ರೆ ಮೈ ತೊಕೊಳ್ಳೋ ನೀರಾಗ ಒಂದು ಎರಡು ಎಲೆ ಬೇನೆ ಎಲೆ ಬಿಟ್ಟಾಕಿನೆ ಯುಗಾದಿಗೆ ಅಂದ್ರೆ ಸ್ನಾನ ಮಾಡಿ ಹೊರಗೆ ಬರ್ತಾರ್ರಿ. ಅದು ಪದ್ಧತಿ ಹಾಕೋರು. ಅದಕ್ಕೆ ನೋಡ್ರಿ ಮಾರ್ಕೆಟದ ಸುದನಾಕ್ ಅದು ಬುಸ್ಕಿ ಅಂತ ಹೇಳಕ್ಕೆ ಸಿಗುತ್ತಾದ್ರಿ. ರೊಕ್ಕ ಕೊಟ್ರೆ ಬೇನ್ ತಪ್ಪಲು ಸುದನಾಕ್ ಈಗ ರೊಕ್ಕ ಮೊದಲು ಕೊಟ್ಟೆ ತರಬೇಕ್ರಿ. ಈಗಿನ ಕಾಲಕ್ಕೆ ಆಜುಬಾಜು ಗಿಡ ಇದ್ರೆ ಬಿ ನಿಲಕಾಲ ಐ ಅಕ್ಕೋರಿಗೆ ಅಲ್ಲಿ ಕೇಳು ನಾ ಕಡ್ಕೋರಿ ಅತ್ತ ಎಲ್ಲ ಅಂತ ಹೇಳಿಕ ಬೇನ್ ತಪ್ಪಲು ಸುದನಾಕ್ ರೊಕ್ಕ ಕೊಟ್ಟು ಮಾರ್ಕೆಟಲ್ಲೇ ತರದು ಬರ್ತದ ಹಾಕೋರು. ಹ್ಞೂ ಮತ್ತು ಯುಗಾದಿಗೆ ನೀರಾಗ ಬೇನ್ ತಪ್ಪಲು ಬಿಟ್ಟಾಕೆ ಸ್ನಾನ ಮಾಡ್ತಾರೆ ಅಕ್ಕರು. ಮೈಗೆ ಚಂದ ಅತ್ಕೇಶಿಂದು ನೇಮ ಅದಕ್ಕರು ಮಾಡಿದ್ರೆ ಗೊತ್ತಿರ್ತದಲ್ಲ. ಮತ್ತು ಗಡ್ಗೆ ಬ್ಯಾವ್ ಮಾಡಿ ದೇವ್ರ ಮಲ್ಲಿಟ್ಟು ಗಡ್ಗೆ ಬ್ಯಾವಿಗೆ ಪೂಜೆ ಮಾಡದೆ ಯುಗಾದಿದು ವಿಶೇಷ ಇರ್ತದ್ರಿ. ಇನ್ನೂ ನಮ್ಮ ರೈತರು ಭಾಳ ವಿಶೇಷ ಮಾಡ್ತಾರೆ. ಖರೆ ನಾವು ಈಟರ ನಿಯಮ ನಿಷ್ಠಿ ಮಾಡೋದು ಚಲೋ ಇರ್ತದೆ ನೋಡ್ರಿ. ಖರೆ ಏನು ಮಾಡ್ತೀರಿ ಈಗಿನ ಮಂದಿಗೆ ಟೈಮೇ ಇಲ್ಲ ಟೈಮೇ ಇಲ್ಲ ಅನ್ನೋದ್ರಾಗ ಅದಿಟ್ಟು ಸುಮ್ಮನೆ ಏನ್ರೈಟ್ ಶಾವ್ಗಿ ಮಾಡಿ ಯಾವುದೇ ಹಾಕೋದು ಮುಂದಕ್ಕೆ ನಡೆಯೋದು. ಶಾವ್ಗಿ ಅಂದರೆ ಇನ್ನೊಂದು ವಿಚಾರ ನೆಂಪಾಯ್ತಕ್ಕರು. ಯುಗಾದಿಗೆ ಹೊಸ ಶಾವ್ಗಿನೇ ಹಾಕ್ತಾರ್ರಿ ನೆಪ್ಪಿಲಿ. ಹ್ಞೂ ಅದೊಂದು ವಿಶೇಷ ಇರ್ತದೆ ನೋಡ್ರಿ ಬೇವಿನ ಸಂಗಟ. ಹೊಸ ಶಾವ್ಗಿ ಏನು ಮಾಡಿಸಿರ್ತಾರೆ ನೋಡ್ರಿ, ಅವೇ ಜರ ಕುದಿಸ್ಕೆ ಮ್ಯಾಲಿಟ್ಟು ಪುಟಾಣಿ ಹಿಂಡಿ ಸಕ್ರಿಯಾಗಿ ಹಾಕ್ತಾರ್ರಿ. ಯುಗಾದಿಗೆ ಶಾವ್ಗಿ ಹೊಸ ಶಾವ್ಗಿದೆ ಮತ್ತೇನದ ಹುಗ್ಗಿನ ಮಾಡ್ಬೇಕಂತ ಹೋಳಿಗೆನೂ ಇರ್ತದ. ಖರೆ ಹೊಸ ಶಾವ್ಗಿನ ನಿಯಮ ಮಾಡ್ತಾರ್ರಿ. ಇನ್ನು ಮದಿ ಆಗಿತ್ತು ಇತ್ತೀಚೆಗೆ ಮದಿ ಮಕ್ಕಳು ಅಂದ್ರೆ ಕೋಲೂಟಕ್ಕೆ ಕರೀತಾರ್ರಿ. ಇವತ್ತು ನಾಳೆ ಯಾರು ಕರೀದಕ್ಕತ್ತಾರ ಕೋಲೂಟಕ್ಕೆ? ಹಾಂ ಅಯ್ಯ ನಮ್ಮ ಮಗಳಿಗೆ ಕರ್ದಾರೇನು ನಮ್ಮ ಮಕ್ಕಳಿಗೆ ಕರ್ದಾರೇನು ಅಂತ ಒಲ್ಲ ಒಳಕ ಮೂಗ ಮುರಿಯೋದೆ ಹೆಚ್ಚಾಗ್ಯದ್ರಿ. ಅವಾಗ ಯುಗಾದಿಗೆ ಕೋಲೂಟಕ್ಕೆ ಬರೋ ಮದಿ ಮಕ್ಕಳೇ ಮಕ್ಕಳು ಇರ್ತದ್ರಿ. ಐದು ದೊಡ್ಡ ಹಬ್ಬ ಮದಿ ಮಕ್ಕಳಿಗೆ ಉಳ್ಳಕ್ಕೆ ಹೇಳ ಮತ್ತು ಚಂದ ರಂಗೋಲಿ ಹಾಕಿ ತಾಟಿಟ್ಟು ಮಾಡಿದ ಅಡುಗೆ ಓಟು ಉಳ್ಳಾಕ ಕೊಟ್ರೆ ಎಟ್ಟು ಜಗಮಗ ಅನ್ನೋದು ಮನೆ ತುಂಬ. ಈಗ ಯಾರು ಕೋಲು ಊಟ ಮಾಡಗತ್ತಾರ ಅಕ್ಕರು? ಇನ್ನು ಕೇಸ್ ಕರೆದ್ರೆ ಸುಧನಾಕಿಲ್ಲ ಅಕ್ಕರು. ಈ ಮದಿ ಮಕ್ಕಳು ಭೀ ಡಿಮ್ಯಾಂಡ್, ಇವು ರುಚಿ ಉಂಡು ಉಂಡು ಸಾಕಾಗ್ಯದ್ರಿ. ಎಲ್ಲ ಕಡೆ ಚಪಾತಿ ಪಲ್ಯ ಮಾಡಿದ್ರೆ ಹೇಳ್ರಿ ಬರ್ತೀವ ನಮ್ಮ ಮಂದಿನೂ ಅದ ರೀ. ಅವಾಗ ಕೋಲೂಟ ಅಂತಂದ್ರೆ ಅಕ್ಕರು ಹೊಸ ಮದಿ ಮಕ್ಕಳಿಗೆ ಹೋಳಿಗೆ ಮಾಡೇ ಉಣಿಸೋದಿತ್ತು. ಅದ್ರಾಗಿ ಯುಗಾದಿಗೆ ಮತ್ತಿದು ಅಕ್ಷಯ ತೃತೀಯ ಬಸವ ಜಯಂತಿ ಟೈಮಿಗೆ ಮಾನಕಾಯಿ ರಸ ಹೋಳಿಗೆ ಯಾವ ಏಟ್ ಉಂಡಿ ಇವಲ್ಲ ಇಲ್ಲಂತಿತ್ತು ಮಂದಿ ಅವಾಗ. ಖರೆ ಈಗಿನ ಮಂದಿ ಕೈಲೇ ಕ್ಯೂಸ್ತಾರ ತೀಸ್ಕಿ ಬರ್ತತಿವ ಮಾನಕಾಯಿ ರಸ ಮಾಡ. ಏ ಅನ್ನ ಮತ್ಲಿ ಗಿಡಕ್ಕೆ ರಸ ಕೊಡ್ಬೇ ಅನ್ಬೇಕಾ? ಹೆಂಗೆ ಇನ್ನು ಮುಂದೆ ಅಂತ ಚತ್ರ ಇದ್ದವರು ಹೊರ ರೀ ಮಾನಕಾಯಿ ರಸ ಅಲ್ಲತ್ತ
ಹೋಳಿಗೆ ಮಾನಕ ರಸ ಯಾಕೆ ವಲ್ಲ ಅಂತಾರ ಅಂದ್ರೆ ಆ ಮಾನಕೆ ಕ್ಯೂಚ್ ಮಾಡ್ತಾರತ್ತ ಹೇಸಿಗೆ ಬರ್ತತ್ತ ಈ ಗಿಡಕ್ಕೆ ರಸನೆ ಕೊಡು ಅನ್ಬೇಕಾಗ್ತದ ಅಕ್ಕರು ಮಾನಕೆಲಿಂದ ಒಮ್ಮೆ ಹ್ಞೂ ಕೀಟ ಚತ್ರಾಯಿನೂ ಅದಕ್ಕರು ದಿನ ಮ್ಯಾನ ಮತ್ತು ಏನೇ ಅಂದ್ರೆ ಬಿ ಹಬ್ಬ ಹುಣ್ಣಿ ಮಾಡೋದು ನಮ್ಮ ಆರೋಗ್ಯದ ಸಲಕ್ಕೂ ಅದ ನೋಡಕ್ಕರು ಹ್ಯಾಂಗೆ ಎಳ್ಳು ಬೆಲ್ಲ ತಿಂತೀವಿ ಹಂಗೆ ಬೇವು ಬೆಲ್ಲ ತಿನ್ನಬೇಕು ಇದು ನಮ್ಮ ಮೈಗೆ ಆರೋಗ್ಯಕ್ಕೆ ಒಳ್ಳೇದತ್ತ ನೋಡ್ರಿ ಹೇಳಕತ್ತಾರ ಅನಗಡದಕ್ಕರು ಕತಿ ಏನು ಮಾಡ್ತೀರಿ ಏನ ಹಬ್ಬದ ಕೆಲಸ ಮನಾರ ಕೂತದ ಹೋಗಿ ಮುಗಿಸ್ ಬರ್ತೀನಿ ಮತ್ತಮ್ಮ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ ಹೇಳಿರ್ತೀನಿ ನೋಡ್ರಿ ರೆಡ್ ಆಪ್ ಪೇಜ್ ನೋಡ್ಕೋತೀರಿ ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಂ ಕನ್ನಡ.